ನಮ್ಮ ಆಲ್ಬಮ್ ಸಾಂಗ್ ಅಲ್ಲಿ ಕೆಲಸ ಮಾಡ್ತಿರೋ ಲಕ್ಷ್ಮಿನ ರೆಡಿ ಮಾಡ್ಸಿದಕ್ಕೆ ನಾನು ಇಲ್ವಾ ಅದು ಕೀರ್ತಿ ಆಗಬೇಕಿತ್ತು ಅವಳು ನೀನೆ ಇನ್ಕ್ಲೂಡ್ ಮಾಡ್ಕೊಂಡೆ ಸುಕನೆ ನಿಮಗೆ ಗೊತ್ತಲ್ಲ ಅವಳು ಎಂತ ಜಿಗಣೆ ಅಂತ ಅನ್ಕೊಂಡ್ರೆ ಬಿಡಲ್ಲ ಏನೋ ಮಾತಿಗೆ ಅಂದಿದ್ದನ್ನ ಸೀರಿಯಸ್ ಆಗಿ ಹಿಡ್ಕೊಂಡು ಕೂತಿದಳೀಗ ಬಟ್ ಲಕ್ಷ್ಮಿನ ಅವಳ ಜೊತೆ ಬಿಡೋದು ಎಷ್ಟು ಸರಿ ಎಷ್ಟು ಸೇಫ್ ಗೊತ್ತು ಗೊತ್ತು ನಿಂಗೆ ಯೋಚನೆ ಬೇಡ ನಾನು ಯಾವಾಗಲೂ ಮಾಲಕ್ಷ್ಮಿ ಜೊತೆ ಇರ್ತೀನಿ ಅವರ ಇಬ್ಬರನ್ನ ಅಂತ ಒಟ್ಟಿಗೆ ಬಿಡಲ್ಲ ಬಟ್ ಸ್ಟಿಲ್ ಗೊತ್ತು ಸುಕನ್ಯಾ बट बेरे दारी केसरी जो गुद्दाड़ो बदलो नावे स्वल्प सेफ आगे सैडल नडक हमेद ना हैंडलू मार्ती वरी मार्बड़ा नी येने माड़िद्रू कीर्ति तनगन्सदन्न साधिसे साधिस्ताळे ई सल अवळ टार्गेट नीनल्ल लक्ष्मी अवळु नन्नन्न निन्निंद दूर माडिद्लु ईग अवळन्न निन्निंद दूर माडदे नानु आरामागिरल्ल आ कीर्तिनु आरामागिरोदक्के बिडल्ल ಆಯ್ತಲ್ಲ ಬೇಗ ಹೋಗ್ ರೆಡಿ ಆಗ್ ಬಾ ಲೇಟ್ ಆಯ್ತು ಎಲ್ಲಿಗೆ ಲಕ್ಷ್ಮಿ ನೀನು ಯಾವುದೋ ಕಿರಾಣಿ ಅಂಗಡಿ ಹುಡುಗಿ ಅಲ್ಲ ವೈಶ್ ಪ್ರಾಜೆಕ್ಟ್ ಅಲ್ಲಿ ನಿಂಚಬೇಕಾದ ಹುಡುಗಿ ಈ ಕೀರ್ತಿ ರಘುವೀರ್ನ ರಿಪ್ಲೇಸ್ ಮಾಡ್ತಿರೋ ಹುಡುಗಿ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಅದೇ ಕೀರ್ತಿ ರಘುವೀರ್ನ ಟ್ರೇನಿಂಗ್ ತಗೋತಿದ್ದೀಯಾ ಅಂದ್ರೆ ಹೇಗಿರಬೇಕು ನೀನು ನಾಲ್ಕು ಜನ ವಾವ್ ಅನ್ನೋ ತರ ಕಾಣಿಸಬೇಕು ಏನು ಹೇಳ್ತಿದೀರಾ ನೀವು ನಾನು ಇರೋ ರೀತಿ ಸರಿಯಿಲ್ಲ ಅಂತನ ಅಥವಾ ಸಾಮಾನ್ಯ ಹುಡುಗಿರು तीर इकबर अंतना अय्यो नाने हागंदे नीनी सेलेब्रिटी आगदिया इन दिन बेगे रंगोली बिड़स्को मने ओरसको गिडक नीर हाकोल टाइम प्राजेक्ट कड़े स्वल्प गमन को अंदेसमती अंत हल के बिड़कल अल्वा अस्टू इलस अल नूढ़ी नहीं रोटीन अतीरलाे इलादे नीन शुरु आगोदे कष्ट ಇದಿದ್ರ ಪಾಡಿಗಿರುತ್ತೆ ಹೊಸ ಕೆಲಸ ರೂಡಿಸ್ಕೋತೀನಿ ಬಿಡಿ ಪರ್ಮನೆಂಟ್ ಆಗಿ ಬಿಡು ಅಂತ ನಾನು ಎಲ್ಲ ಹೇಳಿದೆ ಒಂದು ವಾರದ ಮಟ್ಟಿಗೆ ಬಿಡು ಸಾಕು ನಿನಗೆ ಹೀಗೆ ಹೇಳಿದ್ರೆ ಅರ್ಥ ಆಗಲ್ಲ ಗಂಗಾ ಏ ಗಂಗಾ ಕೀರ್ತಿ ಏನು ಮಾಡ್ತಿದೀರಾ ಗಂಗಾ ಕೇಳಿಸ್ತಿಲ್ವಾ ಏನು ಮಾಡ್ತಾ ಇದ್ದೀಯಾ ಇವಳ ಹತ್ರ ಈ ಕೆಲಸ ಎಲ್ಲ ಮಾಡ್ತಿದ್ದೀಯಾ ಇನ್ನು ಮುಂದೆ ಇವಳಿ ಕೆಲಸ ಎಲ್ಲ ಮಾಡೋ ಹಾಗಿಲ್ಲ ಅಟ್ ಲೀಸ್ಟ್ ಇವಳ ಶೂಟಿಂಗ್ ಮುಗಿಯೋ ತನಕ ಈ ಕೆಲಸ ಎಲ್ಲ ನಿಂದು ನೀನೇ ನೋಡ್ಕೋಬೇಕು ಹಾ ಹಾ ಅಕ್ಕ ನಾನೇ ನೋಡ್ಕೋತೀನಿ ಕೀರ್ತಿ ಹಾಗಲ್ಲ ನಾನು ಇದನ್ನ ಮಾಡ್ತೀನಿ ಹಾಗೂ ಇಲ್ಲ ಹೀಗೂ ಇಲ್ಲ ನಾನು ಈಗ ವೈಶ್ನ ಕರೀತೀನಿ ನಾನು ನಿನ್ನ ಟ್ರೈನರ್ ನೀ ನಾನು ಹೇಳಿದಾಗೆ ಕೇಳಬೇಕು ಹೋಗ್ ರೆಡಿ ಆಗ್ಬಿಡ್ ಬಾ ಜಾಗಿಂಗ್ ರೆಡಿ ಆಗು ಹೋಗ್ ಜಾಗಿಂಗ್ ಜಾಗಿಂಗ್ ಅಂತ ಹೀಗೆ ಹೇಳ್ತೀಯಲ್ಲ ನಿನ್ ಫಿಟ್ ಆಗೋದು ಬೇಡವಾ ಅಲ್ಲ ಲಕ್ಷ್ಮಕ್ಕ ಚೆನ್ನಾಗಿ ಇದ್ದಾರಲ್ಲ ಅವರು ಫಿಟ್ ಆಗಿಲ್ವಾ ನೋಡಿ ಎಷ್ಟು ಮುದ್ಮುದ್ದಾಗಿ ಲಕ್ಷ್ಮವಾಗಿದ್ದಾರೆ ನಿನಗೇನು ಗೊತ್ತಾಗುತ್ತೆ ಅಂತ ನೀನು ಮಾತಾಡ್ತಿದ್ದೀಯಾ ಶೂಟಿಂಗ್ ಅಂದ್ರೆ ಸುಮ್ಮನೆ ಅಲ್ಲ ಎನರ್ಜಿ ಬೇಕು ಫಿಟ್ನೆಸ್ ಮೇಂಟೇನ್ ಮಾಡಬೇಕು ಮುದ್ದು ಲಕ್ಷಣದ ಜೊತೆ ಸ್ವಲ್ಪ ಫಿಟ್ ಆಗಿರಬೇಕು ಅಲ ಇಷ್ಟು ಚೆನ್ನಾಗಿದ್ದಾರೆ ಸಣ್ಣಗೆ ನೋಡಿ ಇನ್ನು ಚೆನ್ನಾಗಿ ಕಾಣಿಸಬೇಕು ಇಲ್ಲಾದ್ರೆ ಸ್ಕ್ರೀನ್ ಅಲ್ಲಿ ಬೇರೆ ತರ ಕಾಣಿಸ್ತೀವಿ ಬ್ರಾಡ್ ಆಗಿ ನಿನಗೆ ಬೇಸಿಕ್ ಎಕ್ಸರ್ಸೈಸಸ್ ಎಲ್ಲ ಹೇಳ್ಕೊಡ್ತೀನಿ ನೀನು ಅದಕ್ಕೂ ಹಾಗೆ ಹೀಗೆ ಅನ್ಬೇಡ ನಿನಗೆ ಗೊತ್ತಲ್ಲ ಎಲ್ಲಾ ಫೇಮಸ್ ಆಕ್ಟರ್ಸ್ ದಿನಾ ಎಕ್ಸರ್ಸೈಸ್ ಮಾಡ್ತಾರೆ ಮಾಡಲೇಬೇಕು ವೈಶ್ ಕೂಡ ಮಾಡ್ತಾನೆ ಹೋಗ್ ಲಕ್ಷ್ಮಿ ರೆಡಿ ಆಗು ಪ್ಲೀಸ್ ಕೀರ್ತಿ ಮತ್ತೆ ಏನೋ ಮಾಡೋದಕ್ಕೆ ಹೊರಟಿದಾಳಲ್ಲ ಇವಳಿಗೆ ಇಷ್ಟು ಒಳ್ಳೆ ಬುದ್ಧಿ ಬರೋದಕ್ಕಂತೂ ಸಾಧ್ಯ ಇಲ್ಲ ನಾನೇ ಏನಾದರೂ ಮಾಡ್ತೀನಿ ನಿಮಗೆ ಇದೆಲ್ಲ ಗೊತ್ತಾಗಲ್ಲಲ್ಲ ಬಾ ನಾನೇ ಹೆಲ್ಪ್ ಮಾಡ್ತೀನಿ ನಡಿ ನಡಿ ನಾನು ರೆಡಿ ಆಗ್ಬಿಟ್ ಬರ್ತೀನಿ ಹ್ಮ್ ಇನ್ನು ಮುಂದೆ ನೀನು ಹೇಗೆ ಗೋ ರೆಡಿ ಆಗೋ ತರ ಇಲ್ಲ ಐ ನೋ
ಮನೆಯಲ್ಲಿ ಹೌಸ್ ವೈಫ್ಸ್ ಎಲ್ಲ ಹೀಗೆ ರೆಡಿ ಆಗೋದು ಅಂತ ನನಗೆ ಗೊತ್ತು. ಆದರೆ ಜಾಗಿಂಗ್ ಎಲ್ಲ ನಿನಗೆ ಹೊಸ್ತಲ್ವಾ, ಅದಕ್ಕೆ ನಿನಗೆ ಬಟ್ಟೆ ನಾನೇ ಸೆಲೆಕ್ಟ್ ಮಾಡ್ತೀನಿ. ಏನ್ ಲಕ್ಷ್ಮಿ ಇದು, ಬರೀ ಸೀರೆನೇ ಇದೆ? ನಾವೇನ್ ಹಾಕೋತೀವಿ ಅದೇ ಇರೋದಲ್ವಾ ನಮ್ ಕಪಾಟಲ್ಲಿ? ನಿಜ, ಆದ್ರೆ ಹೆಸರಿಗೆ ಒಂದ್ ಸಲ್ವಾರ್ ಕುರ್ತಾನು ಇಲ್ವಾ ನಿನ್ ಹತ್ರ? ಈಗ ಸೀರೆ ಉಟ್ಕೊಂಡು ಜಾಗಿಂಗ್ ಬರ್ತೀಯ? ನನ್ ಹತ್ರ ಬೇರೆ ಏನೂ ಇಲ್ಲ. ಮದ್ವೆ ಟೈಮಲ್ಲಿ ಅಕ್ಕಮ್ಮ ಏನೇನ್ ಪ್ಯಾಕ್ ಮಾಡ್ಕೊಟ್ಟಿದ್ದಾಳೋ ಅದನ್ನ ತಗೊಂಡ್ ಬಂದಿದ್ದೀನಿ. ನಾನ್ ಉಡೋದ್ ಸೀರೆನೇ ಅಲ್ವಾ? ಸರಿ, ಬೇರೆ ಏನೂ ಇಲ್ಲ ಅಂದ್ರೆ ಏನ್ ಮಾಡೋದು, ಸೀರೆನ ಉಟ್ಕೊಂಡ್ ಬಾ. ಆದ್ರೆ ಸೀರೆಯಲ್ಲಿ ಜಾಗಿಂಗ್ ಮಾಡೋದು ಎಷ್ಟು ಕಷ್ಟ ಅಂತ ಗೊತ್ತು ತಾನೆ? ಹಾಗೇನಿಲ್ಲ, ನಂಗೆ ಸೀರೆ ಉಟ್ಟು ಓಡಾಡಿ ರೂಢಿ ಇದೆ, ನಾನು ನಡೀತೀನಿ. ಆದರೂ ಲಕ್ಷ್ಮಿ, ಇನ್ನೊಂದು 3-4 ದಿನದಲ್ಲಿ ನೀನು ರೆಡಿ ಆಗಬೇಕು. ಸ್ವಲ್ಪ ಜಾಸ್ತಿನೇ ಜಾಗ್ ಮಾಡಬೇಕಾಗ್ಬೋದು. ಸೀರೆ ಉಟ್ಕೊಂಡು ಹೇಗೆ ಓಡ್ತೀಯ ಲಕ್ಷ್ಮಿ? ನಿನಗೆ ನನ್ನ ಮಗ ಅಂದರೆ ಜೀವ ಅಂತನೂ ಗೊತ್ತು ನನಗೆ. ನಾವು ಪ್ರೀತಿಸಿದವ್ರಿಗೋಸ್ಕರ ಏನು ಬೇಕಾದರೂ ಮಾಡೋದೇ ನಿಜವಾದ ಪ್ರೀತಿ ಅಲ್ವಾ? ಹಾಗಾದ್ರೆ ಆ ಪ್ರೀತಿಗೋಸ್ಕರ ಇಷ್ಟು ಮಾಡಕ್ಕಾಗಲ್ವಾ? ನಿನ್ ಗಂಡ ನಿನ್ ಮೇಲೆ ಇಟ್ಟಿರೋ ನಂಬಿಕೆನ ಉಳಿಸ್ಕೊಳಕ್ಕಾಗಲ್ವಾ? ನಿನ್ ಮೇಲಿರೋ ಅತಿಯಾದ ನಂಬಿಕೆಯಿಂದ ನನ್ನ ಹೆಂಡತಿ ಆಲ್ಬಮ್ ಸಾಂಗ್ ಅಲ್ಲಿ ಮಾಡೇ ಮಾಡ್ತಾಳೆ ಅಂತ ಅವ್ನ ಎಲ್ಲ ಹತ್ರ ಹೇಳ್ಕೊಂಡ್ ಬರ್ತಿದ್ದಾನೆ. ಅದೀಗ ಎಲ್ಲ ಕಡೆ ಸುದ್ದಿ ಆಗಿರುತ್ತೆ, ಮೀಡಿಯಾಗೂ ಗೊತ್ತಾಗಿರುತ್ತೆ. ಇಷ್ಟೆಲ್ಲ ಆದ್ಮೇಲೆ ನೀನ್ ಹಿಂದೆ ಸರಿದ್ರೆ ಅವನ್ ಮರ್ಯಾದೆ ಏನಾಗ್ಬೇಡ. ಜೊತೆಗೆ ಅವ್ನು ನಿನ್ ಮೇಲಿಟ್ಟಿರೋ ನಂಬಿಕೆ ಏನಾಗ್ಬೇಡ, ಯೋಚನೆ ಮಾಡು. ಇಲ್ಲ ಅತ್ತೆ, ನಾನು ಹಾಗೆಲ್ಲ ಅವ್ರ ನಂಬಿಕೆ ಮುರಿಯೋ ಹುಡುಗಿ ಅಲ್ಲ. ಹಾಗಾದ್ರೆ ನೀನ್ ಈ ಆಲ್ಬಮ್ ಸಾಂಗಲ್ಲಿ ಕಾಣಿಸ್ಕೋ ಲಕ್ಷ್ಮಿ. ನಿನ್ನ ಗಂಡನ ಪ್ರೀತಿ ನಂಬಿಕೆ ಪಡೆಯೋಕೆ ಇದಕ್ಕಿಂತ ಒಳ್ಳೆ ಅವಕಾಶ ಬೇಕಾ? ಒತ್ತಾಯದಿಂದಲ್ಲ, ಪ್ರೀತಿಯಿಂದ ಇಷ್ಟಪಟ್ಟು ಮಾಡಬೇಕು. ಖಂಡಿತ ಅತ್ತೆ, ನಾನು ಒತ್ತಾಯದಿಂದ ಯಾವತ್ತೂ ಏನೂ ಮಾಡಿಲ್ಲ. ನನ್ನ ಅತ್ತೆ, ನನ್ನ ಗಂಡ, ನನ್ನ ಮನೆಯವ್ರ ನಂಬಿಕೆ ಉಳಿಸ್ಕೊಳ್ಳೋದಕ್ಕೆ ಏನು ಮಾಡಬೇಕೋ ಅದನ್ನು ನಾನು ಖಂಡಿತ ಮಾಡ್ತೀನಿ. ವಾಟ್ ಇಸ್ ದಿಸ್ ಲಕ್ಷ್ಮಿ? ನೀನ್ ಹೋಗಿದ್ ಸ್ಪೀಡ್ ನೋಡಿ ನಾನು ನಿನ್ ಪ್ರಾಜೆಕ್ಟ್ ಮಾಡಲ್ವೇನೋ ಅನ್ಕೊಂಡೆ. ದಿಸ್ ಇಸ್ ನನ್ ಬರಲ್ಲ ಅಂತ ಎಲ್ಲಿ ಹೇಳ್ದೆ ಕೀರ್ತಿ? ಮನೆಯವ್ರ ಹತ್ರ ಮಾತಾಡ್ಕೊಂಡು ಬರ್ತೀನಿ ಅಂತ ಹೋದೆ. ಓ, ಇದು ಚೆನ್ನಾಗಿದೆ. ಅವಳು ಏನು ಹೇಳ್ದೆ ನೀನೇ ಎಲ್ಲ ಡಿಸೈಡ್ ಮಾಡ್ಬಿಟ್ಯಾ? ನಿನಗೆ ನೀನೆಲ್ಲ ಅನ್ಕೊಂಡ್ಬಿಟ್ಯಾ? ಲಕ್ಷ್ಮಿ ಈ ಪ್ರಾಜೆಕ್ಟ್ ಮಾಡಲ್ಲ, ಅವಳ ಕೈಲಿ ಆಗಲ್ಲ, ಅವಳು ಕ್ಯಾನ್ಸಲ್ ಮಾಡ್ತಾಳೆ, ಬ್ಲಾ ಬ್ಲಾ ಬ್ಲಾ. ಏನಿದು? ನಾನು ಸೀರಿಯಸ್ಲಿ ತುಂಬಾ ನರ್ವಸ್ ಆಗಿದ್ಲು, ಅದಕ್ಕೆ ಅವಳಿಗೆ ಕಷ್ಟ ಆಗ್ಬೋದು ಅನ್ಕೊಂಡೆ. ಈ ತರ ಒಂದೇ ದಿನದಲ್ಲಿ ರೆಡಿ ಆಗ್ಬೋದು ಅಂತ ಅನ್ಕೊಂಡಿರ್ಲಿಲ್ಲ. ನೀವೇನ್ ಅನ್ಕೊಳ್ಳೋದಿಲ್ವೋ ಅದನ್ನ ಮಾಡಿ ತೋರ್ಸೋದೇ ನಮ್ ಲಕ್ಷ್ಮಕ್ಕ ಸ್ಪೆಷಾಲಿಟಿ. ನೋಡಿ, ವೈಷ್ಣವನ ಟೀ ಶರ್ಟ್ ಟ್ರ್ಯಾಕ್ ಪ್ಯಾಂಟ್ ಹಾಕೊಂಡು ಹೇಗೆ ಮಿಂಚ್ತಿದ್ದಾರೆ. ಸೊ ಕೂಟಲ್ಲ ಲಕ್ಷ್ಮಿ, ನೀನ್ ವೈಷ್ ಟೀ ಶರ್ಟ್ನ ಅವನಿಗೆ ಕೇಳ್ದೆ ತಗೊಂಡ್ಯಾ? ಓ, ಸುಮ್ಮನೆ ನೀವು, ನಿಮ್ದೊಳ್ಳೆ ಕತೆ ಆಯ್ತಲ್ಲ. ಗಂಡನ್ ಬಟ್ಟೆ ತಾನ್ ಹಾಕೊಳಕ್ಕಾಗ್ಲಿ ಅಥವಾ ನೆಲ ವರ್ಷಕ್ ಹಾಕಕ್ಕಾಗ್ಲಿ, ಅಧಿಕಾರ ಇರೋದು ಎಂತಿಗ್ ಮಾತ್ರ. ಒಳ್ಳೆ ಅವಳ ಗಂಡನ್ ಬಟ್ಟೆ ಅವಳು ಹಾಕೊಳ್ಳೋದಕ್ಕೆ ಯಾರಪ್ಪನೇ ಬೇಕು? ವೈಷ್ಣವ್, ನಿನ್ಗೇನಾರ ಸಮಸ್ಯೆ ಇದೆಯನ? ಅಮ್ಮನ ಅಂದ್ರೆ ಕಾವೇರಿ ಆಂಟಿ ಫೋರ್ಸ್ ಮಾಡಿದ್ರು ಅಂತ ಒಪ್ಕೊಂಡ್ಯಾ? ನನ್ ಯಾರ ಒತ್ತಾಯಕ್ಕೂ ಒಪ್ಪಿಲ್ಲ ಕೀರ್ತಿ. ನನ್ಗೆ ಈ ಕೆಲ್ಸ ಮಾಡೋಣ ಅನ್ಸ್ತು, ಅದಕ್ಕೆ ಮಾಡ್ತಿದ್ದೀನಿ. ಗಂಡಿನ ಜೊತೆ ಹಾಡ್ ಮಾಡೋ ಅವಕಾಶ ಎಲ್ರಿಗೂ ಸಿಗತ್ತಾ? ಸರಿ, ಈಗ ಜಾಸ್ತಿ ಮಾತು ಬೇಡ, ಬಿಸಿಲು ಜಾಸ್ತಿ ಆಗ್ತಿದೆ, ಜಾಗಿಂಗ್ ಹೋಗಣ್ವಾ? ಇರಿ, ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ. ನೀನ್ ಯಾಕೆ ವೈಶ್? ಒಂದ್ ಅರ್ಧ ಗಂಟೆ ವಾಕ್ ಮಾಡಿದ್ರೆ ನನಗೂ ಮೈಂಡ್ ಫ್ರೀ ಆಗುತ್ತೆ. ನೀವು ಲಾನ್ ಹತ್ರ ಇರಿ, ನಾನು ಬರ್ತೀನಿ.